ಈಗ ಇಂಡಸ್ಟ್ರಿ ಏನಾಗಿದೆ ಸರ್, ಒಂದಷ್ಟು ಜನ ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ, ಇಲ್ಲಿಗೆ ಪರ್ಮನೆಂಟ್ ಉಳಿಬೇಕು ಅಂತಂದರೆ ನಮ್ಮ ಅಪ್ಪಟ ಕನ್ನಡ ಅಭಿಮಾನಿ ಅಂತ ಹೇಳಕ್ಕೆ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡಿಗನಾಗಿರು. ಸೆಲೆಬ್ರೇಟ್ ಏನೋ ಒಂದು ಹಬ್ಬ ಮಾಡ್ತೀವಲ್ಲ, ಶಿವರಾತ್ರಿ ಹಬ್ಬ, ಅದು ಹಬ್ಬ ಈ ಹಬ್ಬ ಅಂತ, ಅದು ಜೀವನದಲ್ಲಿ ಒಬ್ಬ ಮನುಷ್ಯನಿಗೆ ಒಂದು ಹಬ್ಬ, ಅವನಿಗೋಸ್ಕರ ಒಂದು ಹಬ್ಬ ಬರುತ್ತೆ, ಅದು ಯಾವುದು ಅಂದ್ರೆ ಅವನು ಹಬ್ಬ. ಊರು ಸುತ್ತ ಮೇಲು ನಮ್ಮೂರೇ ನಮಗೆ ಮೇಲು ಅಂತ ಅಂದ್ರೆ, ಈಗ ಇಂಡಸ್ಟ್ರಿ ಏನಾಗಿದೆ ಸರ್, ಒಂದಷ್ಟು ಜನ ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ, ಇಲ್ಲಿಗೆ ಪರ್ಮನೆಂಟ್ ಉಳಿಬೇಕು ಅಂತಂದರೆ ನಮ್ಮ ಶ್ರದ್ಧೆ, ನಾವು ಮಾಡೋ ಕೆಲಸ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಆಮೇಲೆ ಈಗ ಬರ್ತಿರೋ ಹೊಸಬ್ರಿಗೆ ನಾನು ಏನು ಹೇಳ್ತೀನಿ ಅಂತಂದರೆ, ದಯವಿಟ್ಟು ನಿಮಗೆ ಕಲಿಯೋಕ್ಕೆ ಇಂಟ್ರೆಸ್ಟ್ ಇದ್ದರೆ ಬಂದು ಅದ್ರ ಕಡೆ ಗಮನ ಇರಬೇಕು ನಿಮಗೆ. ಇದು ಏನೋ ಸುಲಭ ಅಂತ ಅಂದ್ಕೊಂಬಿಡೋದಲ್ಲ, ಏನೋ ಮೇಕಪ್ಪು ಅಂತಲ್ಲ, ಯಾರೋ ಹೊರಗಡೆ ಏನೋ ಕೆಲಸ ಮಾಡ್ತಿದ್ದಾರೆ ಅಲ್ಲೆಲ್ಲೋ ಕಲಿಬೋದು ಇಲ್ಲೆಲ್ಲೋ ಕಲಿಬೋದು ಅನ್ನೋದು ಅದು ಸೆಕೆಂಡರಿ. ಅದು ಬಂದು ಯಾವುದು ನೋಡೋದಕ್ಕಿಂತ ಬಂದು ಎಕ್ಸ್ಪೀರಿಯನ್ಸ್ ಆದರೆ ಜೀವನ. ಯಾರೇ ಹೊಸಬ್ರು ಬಂದು ಕಲಿತಿದ್ರೆ ದಯವಿಟ್ಟು ಬಂದು ಕಲೀರಿ, ಅಂದರೆ ಸಿನಿಮಾದಲ್ಲಿ, ಸಿನಿಮಾ ಆಗಲಿ ಸೀರಿಯಲ್ ಆಗಲಿ ಯಾವುದೇ ಆಗಲಿ, ಹೊಸಬ್ರು ಬರ್ಬೋದು. ಯಾಕೆಂದರೆ ಇದು ಕೈ ಕೆಲಸ ಸರ್ ನೋಡಿ, ಇದು ಸಿನಿಮಾ ಮಾಡ್ಬೋದು, ಸೀರಿಯಲ್ ಮಾಡ್ಬೋದು, ಅಥವಾ ಮತ್ತೊಂದು ಅಂದರೆ ಯಾವುದೇ ಮೇಕಪ್ ಇದ್ರು, ಒಂದು ಭರತನಾಟ್ಯದ್ದು ಯಾವುದೇ ಇದ್ರೂ ಇದರಲ್ಲಿ ಮಾಡ್ಕೋಬೋದು. ಬಟ್ಟು ಕೆಲಸದಲ್ಲಿ ಶ್ರದ್ಧೆ ಇರಬೇಕಷ್ಟೆ. ಇಲ್ಲ ನಾನು ಇಲ್ಲೂ ಇಲ್ಲೊಂದು ಕಾಲು ಇಡ್ತೀನಿ, ಮತ್ತೊಂದು ಏನೋ ಮಾಡೋಕೆ ಹೋಗ್ತೀನಿ, ಮಗದೊಂದು ಏನೋ ಮಾಡೋಕೆ ಹೋಗ್ತೀನಿ. ಇಲ್ಲಿ ಬಂದು ನೋಡಿ, ನಾನು ಇಲ್ಲಿವರೆಗೂ 24 ವರ್ಷದಿಂದ ಈಗ ನಾನು ಮೇಕಪ್ ಅಂತ ಬಂದಿದ್ದೀನಿ, ಅಸಿಸ್ಟೆಂಟಾಗಿ ಬಂದಿದ್ದೀನಿ ಇಲ್ಲಿವರೆಗೂ, ಇದನ್ನೇ ಮಾಡ್ತಾಯಿದ್ದೀನಿ. ಅಂದರೆ ನಮ್ಮ ಕಾನ್ಸಂಟ್ರೇಷನ್ ಒಂದು ಕಡೆ ಇರಬೇಕು. ನಾವೇನಾದರೂ ಈಗ ಮಾಡ್ತೀವಿ ಅಂತಂದರೆ ಇದು ಒಂದು ಕಡೆ ಮಾಡಬೇಕು. ನೀವು ಅದು ಮೇಕಪ್ ಇಟ್ಬಿಟ್ಟು, ಇಲ್ಲ ಅದೊಂದೇನೋ ಮಾಡ್ತೀನಿ ಅದ್ರ ಜೊತೆ ಇದು ಮಾಡ್ತೀನಿ, ಅದು ಕಷ್ಟ. ಒಂದು ಕಡೆ ಕಾನ್ಸಂಟ್ರೇಷನ್ ಮಾಡಿ ನೀವು ಮಾಡಿದ್ರೆ ಎಲ್ಲನೂ ಚೆನ್ನಾಗಿ ಆಗುತ್ತೆ. ಅಂದರೆ ನಾವೆಲ್ಲ ಬಂದಾಗ ತುಂಬ ಕಷ್ಟ ಇತ್ತು ಸರ್, ಎಲ್ಲರೂ ಬಂದು ಸೇರ್ಕೊಳ್ಳೋದಾಗಲಿ, ಎಲ್ಲರೂ ಬಂದು ಇದಾಗೋದಾಗಲಿ, ಅಂದರೆ ಒಂದು ಕಡೆ ನಾವು ಸ್ಟೇಬಲ್ ಆಗೋದು ಕಷ್ಟ. ಇವಾಗಿನ ಪರಿಸ್ಥಿತಿ ತುಂಬ ಸುಲಭವಾಗಿದೆ, ಹಂಗಂತ ಅದನ್ನು ನಾವು ಈಸಿಯಾಗಿ ತಗೊಳಕ್ಕಾಗಲ್ಲ. ಕೆಲಸ ಅಂದಮೇಲೆ ಅವಾಗಲೂ ಕೆಲಸ, ಇವಾಗಲೂ ಕೆಲಸ ಅಷ್ಟೇ. ಈಗ ಒಂದು ಸ್ವಲ್ಪ ಬ್ರೈಡಲ್ ಮೇಕಪ್ಪು ಅದು ಇದು ಬಂದುಬಿಟ್ಟು ಒಂದಷ್ಟು ಜನ ಡಿಸ್ಟ್ರಿಬ್ಯೂಷನ್ ಆಗ್ಬಿಟ್ಟಿದ್ದಾರೆ. ಈಗ ಬರ್ತಾ ಇರೋದು ಹಿಂಗೆ ಸ್ಥಿತಿ ನೋಡಿದ್ರೆ ಈ ಹೆಣ್ಮಕ್ಳು ಅವರು ಇವರು ಎಲ್ಲ ಬಂದುಬಿಟ್ಟಿದ್ದಾರೆ, ಒಂದಷ್ಟು ಕಾಂಪಿಟೇಷನ್ ಅಲ್ಲೂ ಶುರು ಆಗಿಬಿಟ್ಟಿದೆ. ಬಟ್ ನಿಮಗೆ ಈ ಸಿನಿಮಾ ಅದು ಎಷ್ಟು ದಿನ ಮಾಡ್ತಾರೆ ಹೆಂಗಿರ್ತಾರೆ ಗೊತ್ತಿಲ್ಲ. ಈ ಸಿನಿಮಾ ಸೀರಿಯಲ್ ಅನ್ನೋದು ಈ ಪ್ರೋಗ್ರಾಮ್ಗೆ ಏನು ಬರ್ತಿದೆ ಇವೆಲ್ಲ ಬರ್ತಲೇ ಇರುತ್ತೆ, ಇವೆಲ್ಲ ಒಂಥರ ಗ್ಯಾರಂಟಿ. ಆಮೇಲೆ ಸುಮ್ಮನೆ ಏನೋ ಬಂದು ಮಾಡೋದಕ್ಕೂ ನಮ್ಮದೊಂದು ಏನೋ ಒಂದು ಕಾರ್ಡು ಅಂತ, ಸೀರಿಯಲ್ ಆಗಲಿ ಸಿನಿಮಾ ಆಗಲಿ ಒಂದು ಕಾರ್ಡ್ ಇಟ್ಕೊಂಡು ನಾವು ಮಾಡಿದಾಗಿರೋ ರೆಸ್ಪೆಕ್ಟು, ಸುಮ್ಮನೆ ಏನೋ ಬಂದು ಮಾಡ್ತೀವಿ ನಾವು ಮಾಡಿ ನಾವು ಮಾಡೋಗ್ತೀವಿ, ಅದೇನೋ ಆ ಟೈಮ್ಗೆ ಆಗೋಗುತ್ತೆ ಅಷ್ಟೇ. ಬಿಟ್ಟರೆ ಒಂದು ಅದೇನಿದೆ ಸಂಘ ಸಂಸ್ಥೆಗಳು ಏನು ಮಾಡಿರ್ತಾರೋ ಆ ನಿಬಂಧನೆಗಳನ್ನ ಪಾಲಿಸ್ತಾ ಮಾಡ್ಕೊಂಡು ಹೋದರೆ ನೀವು ಮುಂದೆ ನಾಳೆ ಒಂದು ಒಳ್ಳೆ ರೀತಿಲಿ ಬೆಳಿಬೋದು. ನಾನು ಅಪ್ಪಟದ ಕನ್ನಡ ಅಭಿಮಾನಿ, ನಾನು ಅಪ್ಪಟ ಕನ್ನಡ ಅಭಿಮಾನಿ ಅಂತ ಹೇಳೋಕ್ಕೆ ತುಂಬ ಹೆಮ್ಮೆ ಆಗುತ್ತೆ. ನಾನು ಕನ್ನಡಿಗ, ಅಂದರೆ ಕನ್ನಡ ಅಂತಂದರೆ ಅಷ್ಟು ಇಷ್ಟ. ಅಂದರೆ ಬೇರೆ ಭಾಷೆ ನಾವು ಇದು ಮಾಡ್ತೀವಿ ಅಂತಲ್ಲ, ನಮ್ಮ ಭಾಷೆನ ನಾವು ಯಾವತ್ತೂ ಎತ್ತಿ ಹಿಡಿಲೇಬೇಕು. ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡಿಗನಾಗಿರು ಅಂತ ಹೇಳಿದಾರಲ್ಲ ಅವಾಗಲೇ ದೊಡ್ಡವರು. ಹಿಂಗೆ ನಮಗೆ ಕನ್ನಡ ಅಂತಂದರೆ ಪ್ರಾಣ ಸರ್. ಏನಕ್ಕೆ ಹೇಳ್ತಿದ್ದೀನಿ ಈ ವಿಷಯ ಅಂತಂದರೆ, ನಾನು SLC ಜಸ್ಟ್ ಪಾಸು, ಅದು ಅದಕ್ಕೆ ನಾನು ಹೋಗಿ ಮತ್ತೆ ಊರಲ್ಲಿ ಓದಿ ಬಂದಿದ್ದು ಓಕೆ. ಬಟ್ ಆದರೂ ನಾನು ಕನ್ನಡದಲ್ಲಿ 88 ಅಲ್ಲ, ಅದು 88 ಏನೂ ಅಲ್ಲ, ಬಟ್ ನನಗೆ ದೊಡ್ಡದು. ಯಾಕೆಂದರೆ ಮಿಕ್ಕಿದ್ದೆಲ್ಲ ನಿಮಗೆ 40, 35, 40 ಕುಂತಿದ್ದಾಗ ಕನ್ನಡ 88 ಅಂದರೆ, ಅಂದರೆ ನನಗೆ ಕನ್ನಡ ಅಂತಂದರೆ ಅದ್ರ ಬಗ್ಗೆ ಒಲವು ಅವಾಗಲೇ ಇತ್ತು ಅನ್ನೋದು ಅದು ಗೊತ್ತಾಗುತ್ತೆ. ನಾನು PUC-ಲು ಅಷ್ಟೇ ಕನ್ನಡ, ಅದು PUC-ಲು ಒಂದು 85 ಏನೋ ಆ ಥರ. ನನಗೆ ಕನ್ನಡದ ಬಗ್ಗೆ ತುಂಬ ಅಭಿಮಾನ ಸರ್, ಅದೇನೋ ಗೊತ್ತಿಲ್ಲ. ಕನ್ನಡ ಕನ್ನಡ ಕನ್ನಡ. ಪರಮೇಶ್ ಅಂತ ನಮ್ಮ ಸ್ನೇಹಿತ, ಅವ್ರು ನನಗಿನ ಒಂದು ವರ್ಷ ಸೀನಿಯರ್, ಅವರು ಈಗ ಸೀರಿಯಲ್ ಮಾಡ್ತಾಯಿದ್ದಾರೆ ಪ್ರೆಸೆಂಟು. ಅವರು ನಮ್ಮದು ಬ್ಯಾಚುಲರ್ ರೂಮ್, ನಾವು ಏನೋ ನಾವೇ ಮಾಡ್ಕೊಂಡು ತಿನ್ನಬೇಕು. ಏನು ಸರ್ ಮಾಮೂಲಿ ಮಾಮೂಲಿ ತಿಂಡಿ ತಿನ್ನಲೇಬೇಕು, ಅದು ಚಿಕ್ಕ ಚಿಕ್ಕ ತಿಂತೀಯೋ ಏನು ತಿಂತೀಯೋ ಅನ್ನೋದು ಮುಖ್ಯ ಅಲ್ಲ, ಹೊಟ್ಟೆ ಅಂತೂ ತುಂಬಲೇಬೇಕಲ್ಲ. ಏನೂ ಇಲ್ಲ ನಮ್ಮ ಹತ್ರ, ಪೇಮೆಂಟು ಆಗಿಲ್ಲ, ನಾವೇನು ಮಾಡೋದು. ಸರಿ ಅವನು ಬಾರಪ್ಪ ನನಗೆ ಹೆಂಗೆ ಅದನ್ನು ಅದು ಹೆಂಗೆ ನೆನೆಸ್ಕೊಂತೀವಿ ಅಂತಂದರೆ, ಮನುಷ್ಯನಿಗೆ
ಹೊಟ್ಟೆ ಊಟ ಸೂನೋದು ಹೆಂಗಿರುತ್ತೆ ಅನ್ನೋದಕ್ಕೆ ಬಾ ಹೋಗೋಣ ಅಂತ. ಎಲ್ಲಿಗಪ್ಪ ಅಂದೆ ನಾನು. ನಮಗೆ ಮಜಾ ಅಂತಂದರೆ ಇಸ್ಕಾನ್ ಹತ್ರ, ಇಸ್ಕಾನು ವಾಕಬಲ್ಲು. ಅವನು ಆಲ್ರೆಡಿ ಹೋಗಿ ಹೋಗಿ ಅಭ್ಯಾಸ ಆಗಿದೆ, ನನಗೆ ಗೊತ್ತಿಲ್ಲ. ನಾವು ಹೋಗೋದು ಕೈ ಮುಗಿದು ಬರೋದು ಮಾಡ್ತಿದ್ದ. ಅವನು ಕರ್ಕೊಂಡು ಹೋದ, ಕರ್ಕೊಂಡು ಹೋದು ಅಲ್ಲಿ. ಮಜಾ ಅಂತಂದರೆ ಓದು ನಮಗೆ, ನಮಗೆ ಏನೋ ಹಿಂಗಿದ್ವಿ ಅವಾಗ ಒಳ್ಳೆ ಇಟೇಟ್ ಹತ್ರ ಇನ್ನು ನೋಡಿದ್ರು ಓ ಎಷ್ಟು ಚೆನ್ನಾಗಿದಪ್ಪ ಅವ್ರು ಊಟ ಮಾಡಿ ಹಿಂಗಿದ್ದಾನೆ ಅನ್ನೋ ಥರನೇ ಇದ್ವಿ. ಹಂಗಿತ್ತು ಪರಿಸ್ಥಿತಿನೂ, ಹಂಗಿತ್ತು ನೋಡೋಕೆ ಹಂಗೆ ಇದ್ವಿ. ಸರಿ ಮೆಟ್ಲು ಹತ್ಬಿಟ್ಟು ಹೋದ್ವಿ. ಅಲ್ಲಿ 101 ಹರೇ ರಾಮ ಹರೇ ಕೃಷ್ಣ ಅಂತಂದರೆ ಒಂದು ಸ್ಪೀಡ್ ಕೊಡ್ತಾರೆ. ನಾವು ಭಕ್ತಿಯಿಂದ 101 ಹೇಳ್ತಿರ್ಲಿಲ್ಲ, ಸ್ಪೀಡ್ ಕೊಡ್ತಾರಲ್ಲ ಒಂದು ಅಂತ 101 ಹರೇ ರಾಮ ಹರೇ ಕೃಷ್ಣ ಅಂತ ಹೇಳ್ಬಿಟ್ಟು ಆ ಸ್ಪೀಡ್ ಇಸ್ಕೊಳ್ಳೋಕ್ಕೋಸ್ಕರ ನಾನು ಹಿಂಗೆ ಓ ಬರಪ್ಪ ಅಂದರೆ ಇಲ್ಲಿ ಇಲ್ಲಿ ನೀನು ಅದು ಎಷ್ಟು ಇಸ್ಕಾನ್ ಹೋಗಿರೋರಿಗೆ ಎಲ್ಲರಿಗೂ ಅನುಭವ ಆಗಿರುತ್ತದೆ. ಅಂದರೆ ಇವಾಗ ಹೆಂಗೆ ಅಂದರೆ ಇವಾಗ ನಾವೆಲ್ಲೂ ಹೋಗೋಕ್ಕಾಗಿಲ್ಲ. ಮುಂಚೆ ನಾವು ಹೋಗಿ ತುಂಬ ಸತಿ ಹೋಗಿದ್ದೀವಿ. ನಾವು ಹೋಗಿರೋದು ಎಂತ ಈಗ ನೆಕ್ಸ್ಟ್ ಹೇಳ್ತೀನಿ. ಅಲ್ಲಿ ಒಂದು ಸತಿ ಹೇಳ್ಬಿಟ್ಟು ಹೋದ್ರೆ ಒಂದು ಸ್ಪೀಡ್ ಕೊಡೋರು. ನಾವೇನು ನಾವು 101 ಹೇಳ್ಬಿಟ್ಟು ಹೋಗ್ಬಿಟ್ಟು ಒಂದು ಸ್ಪೀಡ್ ಇಸ್ಕೊಂಡು ಒಳಗಡೆ ಹೋಗಿ ಎಲ್ಲ ನಮಸ್ಕಾರ ಮಾಡ್ಕೊಂಡು ಒಂಥರ ಆ ಇಸ್ಕಾನು ಅಂದರೆ ಅದೊಂಥರ ಕಳೆನೇ ಬೇರೆ ಅಲ್ಲ. ನಮಸ್ಕಾರ ಮಾಡ್ಕೊಂಡು ಎಲ್ಲ ಮಾಡ್ಕೊಂಡು ಲಾಸ್ಟಿಗೆ ಕೆಳಗಿಳಿದ್ರೆ ನಮ್ದು ಪಾಯಿಂಟ್ ಬಂತು. ಪ್ರಸಾದ ನಾವು ಹೋಗಿದ್ದು ಓಕೆ, ಕೈ ಮುಗಿಯೋಕ್ಕೆ ಕೈ ಮಿಗ್ದು ಅಡ್ಡರು ಬಿದ್ದು ಎಲ್ಲ ಆಯಿತು. ನಮ್ದು ಹೋಗಿದ್ದು ಹಸುವು ಅನ್ನೋದಕ್ಕೆ ಅವನು ನೋಡಪ್ಪ ಇಲ್ಲಿ ಒಂದು ಸತಿ ಮುಂದಕ್ಕೆ ಬಿಟ್ಬಿಟ್ರೆ ಇನ್ನೊಂದ್ಸಲ ಸಿಗಲ್ಲ, ಇಸ್ಕೊಳ್ಬೇಕಾರೆ ಎರಡು ಇಸ್ಕೊಂಬಿಡು ಇದನ್ನು, ಒಂದು ಸತಿ ಹೋಗು ಇನ್ನು ಕೈ ಹೋಗ್ತಾ ಇರ್ತವೆ. ನನಗೆ ಮೊದಲೇ ಹೇಳಿದೆ ನಾನು ಸ್ವಾಭಿಮಾನ ಅಂತ, ಬೇಡಪ್ಪ ಅಂತ. ಬೇಡಪ್ಪ ಅಂದರೆ ನಾನೇನು ಮಾಡೋಕ್ಕಲ್ಲ, ನಾನು ತಗೊಂತೀನಿ, ನಾನು ನಿನಗೆ ಕೊಡಲ್ಲ ಅಂದ. ನಾನು ಹೆಂಗಪ್ಪ ಇದು, ಅಲ್ಲಿ ಒಂದ್ಸತಿ ಸ್ವೀಟ್ ಏನೋ ಕೊಡ್ತಾರೆ, ಒಂದ್ಸತಿ ಪೊಂಗಲ್ ಕೊಡ್ತಾರೆ, ಒಂದ್ಸತಿ ಏನೇನೋ ಏನೇನೋ ಇರುತ್ತೆ. ಅವತ್ತೇನೋ ವಿಶೇಷ ಏನೋ ಇತ್ತು ಅನಿಸುತ್ತೆ, ಪೊಂಗಲ್ಲೋ ಸ್ವೀಟೋ ಏನೋ ಸಮಥಿಂಗ್ ಆ ಥರದ್ದು ಚೆನ್ನಾಗೇ ಇತ್ತು. ಏನೋ ಜೊತೆ ಹೋಗಿದ್ದೀವಿ ಅಷ್ಟು ಅಲ್ವಾ, ನಾವೇನು ಯಾರ ಹತ್ರ ಹಿಂಗೆ ಕಿತ್ಕೊಂಡು ತಿಂತಿಲ್ವಲ್ಲ. ಸರಿ ಅಲ್ಲಿ ಎಟಕೆ ಪಟ್ಟಿ ಪಟ್ಟಿ ಥರದ್ದೇನೋ ಒಂದು ಕೊಡ್ತಾರೆ, ಹೋಗಿರೋದು ಗೊತ್ತಿರುತ್ತೆ. ಎರಡು ಕೇಳೋದು ಎರಡು ತಗೊಂಡು ಅಲ್ಲಿ ಇಟ್ಟಿರ್ತಾರೆ, ಅದನ್ನು ತಗೊಳೋದು ಹಿಂಗೆ ಹಾಕ್ಸ್ಕೊಳೋದು. ಬಂದು ಅವ್ನು ಹಾಕ್ಸ್ಕೊಂಡು ಮುಂದೆ ಹೋದ ನನಗೆ ಕೈ ಹಿಂಗಂತ ಇದನ್ನ ಎಲ್ಲೇನಾದ್ರು ಅಂದ್ಬಿಡ್ತಾರೋ ಅಂತ ಹಿಂಗೆ ಹೋಗಿಡಿದು ಹಿಂಗೆ ಹೋಗಿಡಿದು ಅವ್ರು ನಮ್ಗೆ ಹಾಕಿದ್ರು. ಅಂದರೆ ಅವ್ರಿಗೆ ಗೊತ್ತಿತ್ತು, ಅವ್ನು ನೋಡಿದ್ರು ನಮ್ಮ ಕೈಲಿ ಹೇಳ್ದ ಅಯ್ಯಪ್ಪ ನಮ್ಗೆ ನೋಡಿದ್ರು ನನಗೆ ಇನ್ನೂ ನೆನಪಿದೆ, ಬಟ್ ಹಾಕಿದ್ರು. ಬಟ್ ಅವ್ರಿಗೆ ಗೊತ್ತಾಯ್ ಅಂದರೆ ಈಗ ಹಾಕ್ಸ್ಕೊಂಡು ಎಷ್ಟೋ ಜನ ತಿಂದು ವ್ಯಸ್ತೋಗೋದು ಅವ್ರು ನೋಡಿರ್ತಾರೆ. ನಮ್ಮ ಮುಕ್ಕಳು ನೋಡಿ ನಾವೆಲ್ಲ ಹಿಡ್ಕೊಂಡಿದ್ದೀವಿ ಅಂದರೆ ನಮ್ಮ ಪರಿಸ್ಥಿತಿನೂ ಅವ್ರಿಗೆ ಗೊತ್ತಿರ್ಬೋದು, ಗೊತ್ತಾಯ್ತು ಏನೋ ಗೊತ್ತಿಲ್ಲ, ಏನು ಕೇಳಿಲ್ಲ. ಪಾಪ ಯಾರೋ ಪುಣ್ಯಾತ್ಮ ಆಗ್ದ ಬಂದು ಸೈಡಲ್ಲಿ ಕುತ್ಕೊಂಡ್ಬಿಟ್ಟು ಗಬ್ಬಕ್ಕ ಹೋಗಬ್ಬ ಅಂತ ತಿಂದ್ಬಿಟ್ಟು ಒಂದು ಎರಡು ಲೋಟ ನೀರು ಕುಡಿದ್ರೆ ಆನಂದ ಪರ್ಮೆ ಅವ್ನು ನನ್ನ ಫ್ರೆಂಡ್ ಪರಮೇಶ. ಏನಪ್ಪ ಇದು ಅಂದರೆ ನಿನ್ನ ನಾನು ಇವತ್ತು ಕರ್ಕೊಂಬಂದಿದ್ದೀನಿ, ನನಗೆ ರಜೆ ಇದ್ದಾಗ ನಾನು ಎಲ್ಲೂ ಹೋಗಲ್ಲಪ್ಪ, ನಮ್ಮ ಹತ್ರ ದುಡ್ಡಿಲ್ಲ, ನಾವೇನೆಲ್ಲರೂ ಏನು ಇನ್ನು ಕಳ್ತನ ಮಾಡಬೇಕಾ, ಇಲ್ಲ ದೇವ್ರಿಗೆ ಬಂದು ನಮಸ್ಕಾರ ಮಾಡಿದೆ, ಸ್ಪೀಡ್ ಕೊಟ್ಟರು ತಿಂದೆ, ಬಂದು ಇಲ್ಲಿ ಪ್ರಸಾದ ಇಸ್ಕೊಂಡು ಹಿಂಗೆ ಹೋಗ್ತಾ ಇದ್ದೆ ಅಂತೇಳಿ. ಇದಾದಮೇಲೆ ನಾವೇನು ಸುಳ್ಳಾಗಿಲ್ಲ, ಸುಮಾರು ಸತಿ ನಾವೇ ರಜೆ ಇದ್ದಾಗ ಏನು ತಪ್ಪಿಲ್ಲ, ಹೋಗಿವು ಕೈ ಮುಗಿವು ಇಸ್ಕೊಂಡು ಎಷ್ಟೋ ಸತಿ ಊಟ ಮಾಡಿದ್ದು ಇದೆ ಸರ್. ಅಂದರೆ ಇಸ್ಕಾನು ನಮಗೆ ಒಂದು ರೀತಿಲಿ ನಮ್ಮ ಹತ್ರ ಇಲ್ಲದೇ ಇದ್ದಾಗಲೂ ಊಟ ಹಾಕಿರೋ ಜಾಗ. ಅದಕ್ಕೆ ನಾನು ಯಾವತ್ತೇ ಅಲ್ಲಿ ಪಾಸ್ ಆದರೂ ಕಾರಲ್ಲಿ ಹೋಗಲಿ ಅಲ್ಲ ನಾನು ಹೇಳಿದ್ದು ಒಟ್ಟಿನೊಳಗೆ ಅಲ್ಲಿ ಪಾಸ್ ಆದರೂ ನಾನು ಒಂದು ಸತಿ ಕೈ ಮುಗಿದು ನಮ್ಗೆ ಅನ್ನ ಕೊಟ್ಟು ಒಂದು ಸರ್ ನಮಗೆ ಅನ್ನ ಕೊಟ್ಟವ್ರನ್ನ, ಕೆಲಸ ಕೊಟ್ಟವ್ರನ್ನ, ನಮಗೆ ಕಷ್ಟಕಾಲದಲ್ಲಿ ಕೈ ಹಿಡಿದು ಕಾಪಾಡಿದವ್ರನ್ನ ನಾವು ಯಾವತ್ತೂ ಮರಿಬಾರ್ದು ಜೀವನದಲ್ಲಿ. ಬೆಳಗ್ಗೆ ಎದ್ದು ನೆನಪಿಸ್ಬೇಕಾಗಿರೋದೇ ಅವ್ರನ್ನ. ನಮ್ಮ ತಂದೆ ತಾಯಿ ಗುರುಗಳ್ನ ಹೆಂಗೆ ನೆನೆಸ್ಕೊಂತೀವೋ ಹಂಗೆ ಅನ್ನ ಕೊಟ್ಟವ್ರನ್ನಾಗಲಿ, ನಮ್ಮ ಕಷ್ಟದಲ್ಲಿ ಕೈ ಹಿಡಿದವ್ರನ್ನಾಗಲಿ, ಒಂದು ದಾರಿ ತೋರಿಸ್ತಾರನ್ನಾಗಲಿ ನಾವು ಬಿಡೋಂಗಿಲ್ಲ. ನಮಗೇನು ಕೃಷ್ಣ ಹರೇ ರಾಮ ಹರೇ ಕೃಷ್ಣ ಬಾರಪ್ಪ ನೀವು ಇಲ್ಲಿ ಅಂತ ಹೇಳಿಲ್ಲ, ಬಟ್ ನಾವು ಹಸು ಅಂತ ಓದು. ನಾನು ಹೇಳ್ತಿರೋದು ಕರೆಕ್ಟಾಗಿ 23-24 ವರ್ಷ ಹಿಂದಿನ ಕತೆ. ಓದು ಪ್ರಸಾದ ಆಯಿತು, ಅದು ನಾವು ಒಂದು ಸ್ಟೇಬಲ್ ಬರೋವರೆಗೂ ನಾವು ಅದನ್ನು ಕಂಟಿನ್ಯೂ ಮಾಡೋದು, ಏನು ತೊಂದರೆ ಇಲ್ಲ. ಹೋಗಿ ಎಲ್ಲರೂ ದೇವಸ್ಥಾನಕ್ಕೆ ಹೋಗಿ ಹೋಗ್ತಾರೆ, ಎಲ್ಲ ದೇವಸ್ಥಾನಕ್ಕೆ ಹೋಗ್ತಾರೆ, ಕೈ ಮುಗಿತಾರೆ, ಪ್ರಸಾದ ಇಸ್ಕೊಂಡು ತಿಂತಾರೆ ಬರ್ತಾರೆ. ನಾವು ಒಂಚೂರು ಜಾಸ್ತಿ ಇಸ್ಕೊಂತಿತ್ತು, ಯಾಕಂದ್ರೆ ನಮ್ಮ ಜೊತೆ ಪ್ರಸಾದ ಜೊತೆ ಊಟನೂ ಆಗೋಗಿರೋದು. ಹಿಂಗೆ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸು. ಈ ವಿಷಯದಲ್ಲಿ ಪರಮೇಶ್ವರನು ಮರೆಯೋಂಗಿಲ್ಲ. ಅವನು ಊರೂರು ಸುತ್ತ ಮೇಲೂ ನಮ್ಮೂರೇ ನಮಗೆ ಮೇಲೂ ಅಂತ. ಅಂದರೆ ನೀನು ಯಾವ ದಿಲ್ಲಿ ಫಾರಿನ್ ಬಾಂಬೆ ದುಬೈ ಎಲ್ಲರೂ ಹೋಗು, ನೀನು ಹುಟ್ಟಿರೋ ಜಾಗ, ನೀನು ಹುಟ್ಟಿರೋ ಸ್ಥಳ, ಅಪ್ಪ ಅಮ್ಮ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ನಮಗೆ ನಿಮ್ಗೆ ಎಷ್ಟಾರು ಇರಲಿ ಸರ್, ಅಂದರೆ ನಾನು ಹೇಳ್ತಿರೋದು ಅದು ಏನಾರು ಇರಲಿ, ಏನಾರು ಸಂಪಾದನೆ ಮಾಡಿರೋ ನೀನು, ನೀನು ಹುಟ್ಟಂಥ ಜಾಗ ನಿಮ್ಮೂರು ಅಂದರೆ ಆ ಖುಷಿನೇ ಬೇರೆ ಇರುತ್ತೆ. ಅದು ನನಗಲ್ಲ ಎಲ್ಲರಿಗೂ. ನಾವೀಗ ಇಲ್ಲೇ ಇರ್ತೀವಿ, ಇಲ್ಲೇ ಕೆಲಸ ಮಾಡ್ತಿರ್ತೀವಿ, ಯಾವುದೋ ಒಂದು ಹಬ್ಬಕ್ಕೆ ಊರುಗೊಳ್ತಿರ್ತೀವಿ, ಆ ಖುಷಿನೇ ಬೇರೆ. ಅಂದರೆ ನಮ್ಮೂರು ಅಂದರೆ ನಮಗೆ ಹೆಮ್ಮೆ. ಅದು ಚಿಕ್ಕೂರಾಗಿರಲಿ, ಒಂದು ಕುಗ್ರಾಮ ಅಂದರೆ ಎಲ್ಲ ಎಲ್ಲ ಕಡೆಯಿಂದಲೂ ಜನ ಬಂದಿರ್ತಾರೆ. ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಅವರವ್ರ ಜೀವನ ಕಟ್ಕೊಂಡಿರ್ತಾರೆ. ಅವರು ಜೀವನ ಮಾಡಬೇಕಲ್ಲ, ಅವರು ಅವರಂಥ ಆಸೆಗಳನ್ನೆಲ್ಲ ಅವರು ಇದು ಮಾಡ್ಕೋಬೇಕು ಅಂದ್ರೆ ಬರಲೇಬೇಕು ಅಲ್ಲಿ ಬಿಟ್ಬಿಟ್ಟು. ಬಟ್ ಏನೇ ಆಗಲಿ ಅಲ್ಟಿಮೇಟು ಅಲ್ಲಿ ಅದು ಊರಲ್ಲಿ ಏನಿರಲಿ ಬಿಡಲಿ, ಅದು ನಮ್ಮೂರು, ನಮ್ಮ ಜನ, ನಮ್ಮ ಫ್ರೆಂಡ್ಸು, ನಮ್ಮ ಅಕ್ಕಪಕ್ಕದವರು ಅಂದರೆ ಆ ಪ್ರೀತಿನೇ ಬೇರೆ ಇರುತ್ತೆ, ಆ ಒಲವೇ ಬೇರೆ ಇರುತ್ತೆ. ಹಂಗಾಗಿ ನಾವು ಇಲ್ಲೇ ಹೋದ್ರು ಲಾಸ್ಟ್ಗೆ ನಮ್ಮೂರು ನಮಗೆ ಪ್ರೀತಿ. ನೀವು ಇನ್ನೇನೇ ಅದ್ಭುತ ಏನೇ ಕೊಟ್ಟರು ನಮಗೆ,
ನಮ್ಮೂರಲ್ಲಿ ಹೋಗಿ ಒಂದು ದಿವಸ ಎರಡು ದಿವಸ ಇದ್ದಷ್ಟು ಅಲ್ಲಿ ಓಡಾಡಿ ಬಂದಷ್ಟು ತೃಪ್ತಿ ಇನ್ನೆಲ್ಲೂ ಸಿಗಲ್ಲ. ಯಾವುದೇ ಫಾರಿನ್ ಅಂದರೆ ನಾವೆಲ್ಲೂ ಹೋಗಿ ಫಾರಿನ್ಗೆ ಹೋಗಿಲ್ಲ, ಬಟ್ ಹೇಳ್ತಾ ಇರೋದು ಚಿಕ್ಕ ವಯಸ್ಸಲ್ಲೂ ನಾಮಕರಣ ಗಿನ್ಕರಣ ಅದೆಲ್ಲ ಹಳ್ಳಿ ಕಡೆ ಅದೇ ನಮ್ಗೆ ಊಟ ಊರೂಟ ಅಂತ ಇರುತ್ತೆ ಅದೆಲ್ಲ ಮಾಡಿಸಿರ್ತಾರೆ ಹೊರತು ಈ ಬರ್ತ್ಡೇ ಅನ್ನೋದು ಅದು ಅವಾಗೆಲ್ಲ ಇರಲಿಲ್ಲ. ಇವಾಗ ಎಲ್ಲ ಕಡೆನೂ ಇಂಪ್ರೂವ್ ಆಗಿಬಿಟ್ಟಿದೆ, ಇವಾಗ ಆಗ್ತಾ ಇದೆ ಓಕೆ ನಮಗೆ ಗೊತ್ತಿರಲಿಲ್ಲ. ನಾನು ಸೀರಿಯಲಿಗೆ ಬಂದು ಒಂದು ನಾಲ್ಕೈದು ಆರು ಐದಾರು ವರ್ಷ ಆಗಿತ್ತು ಅನ್ಸುತ್ತೆ. ಅವಾಗ ಫಸ್ಟ್ ಬರ್ತ್ಡೇ ಅಂತ ನನಗೂ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲದಂಗೆ ಕುಂಕುಭಾಗ್ಯ ಅಂತ ಸೀರಿಯಲಲ್ಲಿ ನಮ್ಮ ಮುಖಪಣ್ಣವಾಸ ಡೈರೆಕ್ಟ್ರು ಎಂ ಕುಮಾರ್ ಅಂತ ಕ್ಯಾಮ್ರಾಮ್ಯಾನು, ನಮ್ಮ ಇಡೀ ಬಾಲಾಜಿ ಟೆಲಿ ಫಿಲಮ್ಸಲ್ಲಿ ಕ್ಯಾಮ್ರಾಮ್ಯಾನ್ ಆಗಿದ್ದಾರೆ ಅವರು. ಅವರು ಅವರೆಲ್ಲ ಅವರ ಆಮೇಲೆ ಆರ್ಟಿಸ್ಟ್ಗಳು ನಮ್ಮ ಟೆಕ್ನಿಷಿಯನ್ಗಳೆಲ್ಲ ಪ್ಲ್ಯಾನ್ ಮಾಡಿ ಕೇಕ್ ತರಿಸ್ಬಿಟ್ಟವ್ರೆ ನಮಗೆ. ಯಾವಾಗ ಹೋಗಿ ಅದು ಕೇಕ್ ಮುಂದೆ ನಿಂತ್ಕೊಂಡಿದ್ದೇನಪ್ಪ ಇದು ಅಂದರೆ ನಮಗೆ ಅದು ಗೊತ್ತಿಲ್ಲ. ಬರ್ತ್ಡೇ ನಮ್ಮ ಅಪ್ಪ ಅಂದಿರೋ ನಮಗೆ ನಾವೀಗ ನಮ್ಮ ಮಕ್ಕಳಿಗೆ ಮಾಡ್ತೀವಲ್ಲ ಒಂದು ವರ್ಷಕ್ಕೆ ಬಿಡಿ, ಒಂದು ತಿಂಗಳಿಂದ ಶುರು ಮಾಡ್ಕೊಂತಾರೆ ಇವಾಗ. ಒಂದು ತಿಂಗಳಿಗೆ 7 ತಿಂಗಳು ಬರ್ತಾರೆ, 3 ತಿಂಗಳು, 6 ತಿಂಗಳು, 1 ವರ್ಷ ಅಂತ ಆ ಥರ ಎಲ್ಲ. ನಾವು ಅಟ್ಲೀಸ್ಟ್ 1 ವರ್ಷ 2 ವರ್ಷ 3 ವರ್ಷ ತೆಗ್ ಒಂದು ಕೇಕ್ ಅಂತೂ ಕಟ್ ಮಾಡಲೇಬೇಕು ಸರ್. ಪ್ರತಿಯೊಬ್ಬರ ಮನೆಯಲ್ಲೂ ಅವನು ಬಡವ ಆಗಿರಲಿ ಸಾಹುಕಾರ ಆಗಿರಲಿ ಏನೇ ಆಗಿರಲಿ, ಇವತ್ತು ಮಕ್ಕಳು ಖುಷಿಗೋಸ್ಕರ ನಾರು ಅವ್ರು ಬರ್ತಡೆ ದಿವಸ ನಿನ್ನ ಕೈಲಿ ಏನೂ ಆಗಿಲ್ಲ ಅಂದ್ರೆ ಅರ್ಧ ಕೇಕ್ ಥರ ತಂದು ಕಟ್ ಮಾಡೋಕೆ ಕಾನ್ಸೆಪ್ಟ್ ಬಂದ್ಬಿಟ್ಟಿದೆ ಇವಾಗ ಎಲ್ಲ ಕಡೆಯೂ. ಹಂಗಿರೋದ್ರಿಂದ ನಂದು ಬರ್ತಡೆ ಇಲ್ಲಿ ಕುಂಕುಭಾಗ್ಯ ಸೀರಿಯಲಲ್ಲಿ ಎಲ್ಲ ಆರ್ಟಿಸ್ಟ್ಗಳು ನಮ್ಮ ಡೈರೆಕ್ಟ್ರು ಎಲ್ಲ ಸೇರಿ ಅಂದರೆ ನಾವು ಹಂಗೆ ಲವಲವಿಕೆಯಿಂದ ಅಲ್ಲಿ ಮಾಡ್ಕೊಂಡು ಮಾತಾಡ್ಕೊಂಡು ಎಲ್ಲ ಹತ್ರ ಅಷ್ಟು ಖುಷಿಯಾಗಿರ್ತೀನಲ್ಲ ಬರ್ತ್ಡೇ ಮಾಡೋರು ಮಜಾ ಅಂದರೆ ಒಂದು ನೈಟ್ ಶೂಟಿಂಗು, ನೆಕ್ಸ್ಟ್ ಕಟ್ ಮಾಡೋರು, ನೆಕ್ಸ್ಟ್ ಡೇ 11ನೇ ತಾರೀಕು ನಮ್ಮ ಬುಕ್ಕಪ್ಪಣ್ಣ ವಾಸ ಅವ್ರ ಬರ್ತ್ಡೇ ಅಂದರೆ ನಂದಾಗಿ ನೆಕ್ಸ್ಟ್ ಡೇನೆ 12 ಗಂಟೆ ಆಗ್ತಿದ್ದಂಗೆ ಇನ್ನೊಂದು ಕೇಕ್ ತಂದು ಇನ್ನೊತ್ತು ಅದೇ ಮಾಧುರಿ ಹೌಸ್ ಅಂತ ಇದೆ ಬನ್ನೀರ್ಘಟ್ಟ ರೋಡಲ್ಲಿ ಅಲ್ಲಿ ಅವತ್ತು ಅವ್ರದ್ದು ಕಟ್ ಮಾಡಿದ್ರು. ಅಂದರೆ ನೆಕ್ಸ್ಟ್ ಡೇ 11ನೇ ತಾರೀಕು ನಂದು ಜುಲೈ 11 ನಮ್ಮ ಬುಕ್ಕಪ್ಪಣ್ಣ ವಾಸ ಅವ್ರದ್ದು ಅವ್ರದ್ದು ಹಂಗೆ ಕಟ್ ಆಯಿತು. ನನಗೆ ಇನ್ನೂ ಅದೆಲ್ಲ ಹಿಂಗೆ ನೆನಪಿದೆ, ತುಂಬ ಒಳ್ಳೆ ಮೆಮೊರಿ ಸರ್. ಅಂದರೆ ಜೀವನದಲ್ಲಿ ಆ ಥರದ್ದೆಲ್ಲ ಒಂದಷ್ಟು ನೋಡ್ಕೊಂಬಂದ್ಬಿಟ್ಟಿದ್ದೀವಿ. ಅದಾದಮೇಲೆ ಏನು 23ನೇ ವರ್ಷದಲ್ಲಿ ಒಂದು ಸತಿ ಆದಮೇಲೆ ಆಮೇಲೆ ಯಾವ್ದಾದ್ರು ಸೀರಿಯಲಲ್ಲಿ ಗೊತ್ತಾಗ್ಬಿಟ್ರೆ ವಿಷಯ ಬಿಡ್ತಿರಲಿಲ್ಲ, ಒಂದಷ್ಟು ಸೀರಿಯಲಲ್ಲಿ ಹಂಗೆ ಮಾಡ್ಕೊಂಡೇ ಬಂದಿದ್ದೀವಿ. ಅವಾಗ ಕಟ್ ಮಾಡೋರು ಅಂದರೆ ನಮಗೆ ಪರ್ಸ್ನಲಿ ಏನು ಮಾಡಬೇಕು ಅಂತಲೂ ಇವಾಗಲೂ ಏನಿಲ್ಲ, ಬಟ್ ಅದೊಂದೇನೋ ಒಂದು ಸೆಲೆಬ್ರೇ ಏನೋ ಒಂದು ಹಬ್ಬ ಮಾಡ್ತೀವಲ್ಲ, ಶಿವರಾತ್ರಿ ಹಬ್ಬ, ಅದು ಹಬ್ಬ ಈ ಹಬ್ಬ ಅಂತ. ಅದು ಜೀವನದಲ್ಲಿ ಒಬ್ಬ ಮನುಷ್ಯನಿಗೆ ಒಂದು ಹಬ್ಬ, ಅವನಿಗೋಸ್ಕರ ಒಂದು ಹಬ್ಬ ಬರುತ್ತೆ, ಅದು ಯಾವುದು ಅಂದರೆ ಅವ್ನು ಹುಟ್ಟಿದ ಹಬ್ಬ ಅಂತ ಹೇಳ್ಬಿಟ್ಟು ಈ ನಮಗೆ ಅಂತಲ್ಲಿ ಎಲ್ಲ ಫ್ರೆಂಡ್ಸು ಗಿಂಡ್ಸ್ ಎಲ್ಲ ಸೇರಿ ಎಲ್ಲ ಮಾಡ್ತಾರೆ. ಈಗ ಇತ್ತೀಚೆಗೆ ನಮ್ಮ ಪುಟ್ಟಕ್ಕನ ಮಕ್ಕಳಲ್ಲಿ ನಮ್ಮ ಆರ್ಟಿಸ್ಟ್ಗಳು ಟೆಕ್ನಿಷಿಯನ್ ಎಲ್ಲ ಇದು ಮಾಡಿಬಿಟ್ಟು ಒಂದು ಕೇಕ್ ತರಿಸಿ ಕಟ್ ಮಾಡಿದ್ರು ಸರಿ ಅಂತ. ಅಲ್ಲಿಂದ ಹೊರಟು ಬಂದ್ರೆ ಇಲ್ಲಿ ಆಲ್ರೆಡಿ ಫ್ರೆಂಡ್ಸು ಬಂದು ಮನೆ ಹತ್ರ ನನಗೆ ಹೆಂಗ್ರಪ್ಪ ಇದು ನಮಗೂ ಇನ್ನೇನಪ್ಪ ಈಗ ಯಾಕೆ ಬರ್ತಡೇ ಆ ಥರದ್ದೆಲ್ಲ ಮೆಂಟಾಲಿಟಿ ಹೋಗಿದೆ ಇವಾಗೆಲ್ಲ ಬೇರೆ ಕಡೆನೇ. ಅದೊಂದು ಅಷ್ಟೇ ಸರ್, ಒಂದು ಏಜ್ ಆಗ್ತಿದ್ದಂಗೆ ಒಂದೊಂದು ಮೆಂಟಾಲಿಟಿ ಚೇಂಜ್ ಆಗ್ತಾ ಹೋಗುತ್ತೆ. ಸರಿ ಅವ್ರು ಖುಷಿಯಾಗಿದ್ದಾರೆ ಅಂತ ಬಂದು ಮಾಡ್ತಾರೆ ಅಂದಮೇಲೆ ನಾವಿಲ್ಲ ಅನ್ನೋಕ್ಕಲ್ಲ. ಅದೊಂದು ಮೊನ್ನೆ ಇಲ್ಲಿ ನಮ್ಗೆ ಹಳೆ ಫ್ರೆಂಡ್ಸ್ ಅವಾಗ ಹೇಳಿದ್ನಲ್ಲ ರವಿ ಆಮೇಲೆ ಶ್ರೀನಿವಾಸ್ ಅಂತ ಅವರು ರವಿ ಬಿಡಿ ಸಿಗ್ತಾ ಇರ್ತಾರೆ, ಅವ್ರು ಬೆಂಗಳೂರಲ್ಲಿ ಇರೋದು ಶ್ರೀನಿವಾಸ್ ಅಂತ ಊರಿಂದ ಬಂದಿದ್ರು ನಮ್ಮ ಅಣ್ಣ ಲೋಕಣ್ಣ ಇದ್ದರು. ಹಿಂಗೆ ಅವರೆಲ್ಲ ಸೇರಿ ನಮ್ಮ ಹಬ್ಬನ ಅವ್ರು ಖುಷಿ ಪಡ್ತಾರೆ ಅಂದರೆ ಅದಕ್ಕಿಂತ ಖುಷಿ ನಮಗೇನಿಲ್ಲ ಸರ್. ಈಗ ಸರ್ ನನ್ನ ಖುಷಿ ನಾನು ಪಡೋದು ಬೇರೆ ಸರ್, ನನಗೇನೋ ನನಗೊಂದು ಮೈಸೂರು ಪಕ್ಕನ ಒಂದು ಸ್ವೀಟು ಅಂತ ತಿನ್ನೋದು ಬೇರೆ. ಈಗ ನನ್ನ ಖುಷಿನ ಇನ್ನೊಬ್ರು ಯಾರೋ ಸೆಲೆಬ್ರೇಟ್ ಮಾಡ್ತಾರೆ ಅಂತಂದರೆ ಅದಕ್ಕಿಂತ ಖುಷಿ ನನಗಿನ್ನೇನು ಬೇಕು ಸರ್. ನಮಗೆ ನಾವೇ ಖುಷಿ ಪಡ್ಕೊಳ್ಳೋದೇ ಬೇರೆ, ನಮ್ಗೆ ಇನ್ನೊಬ್ಬರು ನೀನು ಖುಷಿಯಾಗಿರೋಂಥ ಸೆಲೆಬ್ರೇಟ್ ಮಾಡೋಕೆ ಬಂದಾಗ ನಾವು ಅವ್ರಿಗೆ ಇದು ಮಾಡೋಕ್ಕಿಲ್ಲ. ಹಂಗೆ ಅದು ಒಂದು ಒಂದು ಬಾಂಧವ್ಯ ಸರ್, ಅದೊಂಥರ ಚಿರ ಬಾಂಧವ್ಯ. ಯಾರೋ ಏನೇ ಬೆಳೆದ್ರು, ಯಾರೋ ಎಷ್ಟೇ ಮೇಲಕ್ಕೋದ್ರು, ಆ ಒಂದು ಹಿಂದಿನದು ಒಂದು ಆ ದಿನಗಳು ಇರುತ್ತಲ್ಲ ಸರ್, ನನಗೆ ಹೇಳಿದ್ನಲ್ಲ ಕಷ್ಟದ ದಿನಗಳು, ಆ ಬರೀ ತಿನ್ನೋದು ಹೇಳ್ತಿದ್ದೀನಿ ಅಂತಲ್ಲ, ಬಟ್ ಅಲ್ಟಿಮೇಟ್ ಬೇಕಾದೇ ಅದು ಅಂದರೆ ತಿನ್ನಕ್ಕಿಲ್ಲದೇ ಇದ್ದಾಗ, ಒಳ್ಳೆ ಬಟ್ಟೆ ಹಾಕೋಣಕ್ಕಿಲ್ಲದೆ ಇದ್ದಾಗ, ಮಲ್ಗಕ್ಕೆ ಜಾಗ ಇಲ್ಲದೆ ಇದ್ದಾಗ, ಯಾರ ಜೊತೆಲಿದ್ದು ಏ ಬಾರೋ ನಾಳೆ ನಮ್ಮದೇ, ನಾಳೆ ನಮ್ಮದೇ, ನಾಳೆ ಅಂತ ಇದೆ ನಮ್ಮದೇ ಅದು ಅಂತ ಬಂದು ಕೈ ಹಿಡ್ಕೊಂಡು ನಮ್ಮ ಕರ್ಕೊಂಡು ಹೋಗಿರ್ತಾರೆ. ಹೆಂಗ್ ಸರ್ ಮರೆಯಕ್ಕೆ, ನಾನಲ್ಲ ಯಾರೂ ಮರೆಯಕ್ಕೆ ಹೋಗಲ್ಲ, ಮರಿಲೂಬಾರ್ದು. ಒಂದು ಊಟ ಆಗ್ತಾರನ್ನ ಸರ್, ಒಂದು ನಾವು ಕೆಳಗೆ ಬಿದ್ದಾಗ ಕೈ ಹಿಡಿದು ಎತ್ತೋರ್ನ, ಅಪ್ಪ ಅಮ್ಮನ್ನ, ಗುರುಗಳನ್ನ, ಆಮೇಲೆ ನಮ್ಗೆ ಒಳ್ಳೆ ರೀತಿ ದಾರಿಲಿ ತೋರ್ಸೋರ್ನ ಯಾವತ್ತೂ ಮರಿಬಾರ್ದು ಸರ್. ನೀನು ನಿನ್ನ ಪರಿಸ್ಥಿತಿ ಕೆಡ್ದಾಗಿರುತ್ತೆ, ಅವಾಗ ನಿನ್ನ ಕೈ ಹಿಡಿದು ಎತ್ತಿರ್ತಾರೆ, ನೀನು ಮೇಲಕ್ಕೆ ಹೋದೆ ಅಂತ ಅವ್ರನ್ನ ಮರಿಬಾರ್ದು. ಅದಕ್ಕೆ ಒಂದು ಒಳ್ಳೆ ಹೊರಡಿದೆ, ಯಾವತ್ತು ಒಂದು ಹೆಂಗಿರುತ್ತೆ ಅಂತಂದರೆ ಎರಡು ಕಾಲು ಇರುತ್ತಂತೆ, ಒಂದು ಕಾಲು ಮುಂದೆ ಹೋಗುತ್ತಂತೆ, ಅವಾಗ ಹಿಂದೆ ಇರೋ ಕಾಲ್ಗೆ ಏನಂತಂತೆ ಇರೋ ನಿಂದು ಒಂದೇ ಒಂದು ಕ್ಷಣ, ಒಂದು ಕ್ಷಣ ಅಷ್ಟೇ ನನ್ನ ಕಾಲು ಹಿಂದೆ, ನೆಕ್ಸ್ಟ್ ಅದು ಮುಂದೆ ಹೋಗಿ ಹಿಂದೆ ಬರುತ್ತಂತೆ ಇಷ್ಟೇ, ಅದು ಮತ್ತಿದೆ ಹೇಳುತ್ತಂತೆ. ಹಂಗೆ ಯಾವಾಗ ಯಾವ್ದು ಎಲ್ಲಿ ಹೇಳೋಕ್ಕಾಗಲ್ಲ, ಒಂದೊಂದು ಕ್ಷಣದಲ್ಲಿ ಜೀವನ ಚೇಂಜ್ ಆಗೋದ್ರಿಂದ ನಾವು ಯಾವತ್ತು ಅಹಂ ಇಲ್ದಲೆ ಆರಾಮಾಗಿ ಜಾಲಿಯಾಗಿ ಖುಷಿಯಾಗಿ ಬದುಕಿದ್ರೆ ಆ ಬದುಕೆ ಅದ್ಭುತ ಸರ್. ಆಮೇಲೆ ಈ ಕರೋನಾ ಅನ್ನೋದು ಸರ್ ನಮಗೆ ಎಲ್ಲರಿಗೂ ಅಂದರೆ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಇದು ತುಂಬ ಕಷ್ಟ ಆಯಿತು. ಅದು ಬೇರೆ ಪ್ರಶ್ನೆ, ಅಂದರೆ ಈ ಒಂದು ಈ ಸೇವಿಂಗು ಗಿವಿಂಗು ಇಲ್ಲ ಅಂದ್ರಿಗಂತೂ ಇನ್ನೂ ತುಂಬ ಎಲ್ಲ ಕಷ್ಟ ಆಗೋಯಿತು. ಅಂದರೆ ಇದರಿಂದ ಏನೊಂದು ಒಳ್ಳೆಯದಾಯಿತು, ಒಳ್ಳೆಯದು ಮೀನ್ಸ್ ಏನೊಂದು ಇದಾಯಿತು ಅಂತಂದರೆ
ನಾವೆಲ್ಲ ನಾವೇನು ಇಷ್ಟು ವರ್ಷ ಬೆಂಗಳೂರಲ್ಲಿ ಇದ್ವೋ, ಒಂದಷ್ಟು ಜನ ಹಳ್ಳಿಯಿಂದ ಬಂದವರು, ಈಗ ಅಪ್ಪ ಅಮ್ಮ ಎಲ್ಲ ಊರಲ್ಲಿ ಇರ್ತಾರಲ್ಲ, ನಾವೀಗ ನಮ್ಮ ಅಪ್ಪ ಅಮ್ಮ ಊರಲ್ಲಿದ್ದಾರೆ, ಆ ಥರ ನಾವು ಹೋಗಿ ತಿಂಗಳಾನ್ಗಟ್ಟಲೆ ಊರಲ್ಲಿರೋ ಥರ ಆಯಿತು, ಫ್ರೆಂಡ್ಸ್ ಮಾತಾಡ್ಸೋ ಥರ ಆಯಿತು, ದೇವಸ್ಥಾನಗಳು ಹೋಗೋ ಥರ ಆಯಿತು, ನಾವು ಚಿಕ್ಕ ಹುಡುಗರಲ್ಲಿ ನಡೆದಿದ್ದ ದಾರಿಲಿ ನಡೆಯೋ ಥರ ಆಯಿತು, ನಮ್ಮ ತೋಟ ಹೊಲ ಸುತ್ತಾಡ್ಕೊಂಡು ಬರೋ ಥರಕ್ಕೆ ಒಂದು ಅನುಕೂಲ ಆಯಿತು. ಅಂದರೆ ನಾವು ಯಾವತ್ತು ಹೋದ್ರೂ ಒಂದು ದಿವಸ ಎರಡು ದಿವಸ ಹಬ್ಬ ಬಂದರೆ ಮೂರು ದಿವಸ ಇರ್ತಿದ್ದು, ಈಗ ತಿಂಗಳಾನ್ಗಟ್ಟಲೆ ಇರೋಕ್ಕೆ ಅಷ್ಟೇ ಕರೋನ ಅನುಕೂಲ ಆಯಿತು ಬಿಟ್ಟರೆ ಮಿಕ್ಕಿದ್ದೆಲ್ಲ ತುಂಬ ಕಷ್ಟ ಆಯಿತು ಸರ್. ಎಷ್ಟೋ ಜನಕ್ಕೆ ಜೀವನಕ್ಕೆ ತುಂಬ ಕಷ್ಟ ಆಗೋಯಿತು. ಅಂದರೆ ನಮಗೇನಾಗುತ್ತೆ, ನಮ್ಮದೆಲ್ಲ ಕಾರ್ಮಿಕರದು ಇಲ್ಲಿ ಸಿನಿಮಾ ಕಾರ್ಮಿಕರದು ಅವತ್ತಿಂದ ಅವತ್ತಿಗೆ ನಮಗೆ ಬರುತ್ತೆ ಸಿನಿಮಾದಲ್ಲೆಲ್ಲ, ಸೀರಿಯಲ್ ಆದರೆ ತಿಂಗಳಿಗೆ ಒಂದು ಸಲ ಬರುತ್ತೆ, ಸಿನಿಮಾದಲ್ಲಿ ಯಾವತ್ತಿಂದ ಅಂದರೆ ಅವತ್ತಿಂದ ಅವತ್ತಿಗೆ ನಾವು ಮುಗಿಸ್ಬಿಟ್ಟು ಸುಮ್ಮನಾಗ್ಬಿಟ್ಟಿರ್ತೀವಿ. ಅಂದರೆ ನಿಮ್ಗೆ ವರ್ಷಾನುಗಟ್ಟಲೆ ಏನಂದರೆ ನೋಡಿ, ತುಂಬ ಜನ ಅವಾಗಲೂ ಹೆಲ್ಪ್ ಮಾಡಿದ್ರು ಸರ್. ನೋಡಿ ಕರೋನಾ ಟೈಮಲ್ಲಿ ಒಂದು ಒಬ್ಬ ರೇಷನ್ಗೂ ಸಹಿತ ತಿನ್ನೋಕ್ಕೂ ಸಹಿತ ಕಷ್ಟ ಆಗೋದ್ರಿಂದ ನಿಮಗೆ ತುಂಬ ಜನ ಸಿನಿಮಾದಲ್ಲೂ ತುಂಬ ಹೀರೋಗಳು, ತುಂಬ ಎಲ್ಲರೂ ದೊಡ್ಡ ದೊಡ್ಡ ವ್ಯಕ್ತಿಗಳು ಎಲ್ಲರೂ ತುಂಬ ಹೆಲ್ಪ್ ಮಾಡಿದ್ರು. ಅಂದರೆ ನಾವು ಈಗ ಕಷ್ಟಕಾಲದಲ್ಲೂ ನಾವು ನಿಮಗೆ ಜೊತೆಲಿದ್ದೀವಿ, ನಾನು ನಿಮ್ಮ ಕೈ ಹಿಡಿತೀವಿ ಅನ್ನೋದು ಒಂದು ಗ್ಯಾರಂಟಿನೂ ಕೊಡ್ತದು. ಇದು ನಂದು ಒಂದು ಪುಟ್ಟ ಫ್ಯಾಮಿಲಿ, ನನ್ನ ಮಗ ತಶ್ವಿನ್ ಪ್ರಿ ಕೆ ಜಿ, ಇವನು ದೊಡ್ಡ ಮಗ ವಿವೇಕ್ ಎಮ್ ಎಸ್ 4th standard, ನನ್ನ ಹೆಂಡತಿ ಒಬ್ಬಳೆ ಹೆಂಡತಿ ನೀಲಾ ಹೌಸ್ ವೈಫ್, ಓಕೆನಾ. ಇದು ನಮ್ಮ ಫ್ಯಾಮಿಲಿ. ಬಟ್ ಏನಾಗುತ್ತೆ, ನಮ್ಮ ಶೂಟಿಂಗು ಎಷ್ಟೊತ್ತಿಗೆ ಬರ್ತೀವಿ ಎಷ್ಟೊತ್ತಿಗೆ ಹೋಗ್ತೀವಿ ಏನೂ ಗೊತ್ತಿರಲ್ಲ. ಬೆಳಗ್ಗೆ 5 ಗಂಟೆಗೆ ಎದ್ದು ಹೋಗ್ತೀನಿ, 2 ಗಂಟೆಗೆ ಬರ್ತೀನಿ, ಮಧ್ಯರಾತ್ರಿ ಎಲ್ಲ ಹೋಗಿ ಅಂದರೆ ಹೋಗಿರ್ತೀವಿ, ಶೂಟಿಂಗ್ ಇರುತ್ತೆ, ಇನ್ನೆಲ್ಲ ಒಂದು ಮದುವೆ ಇರುತ್ತೆ, ಒಂದು ಕೆಲಸ ಇರುತ್ತೆ, ಆ ಥರ ಎಲ್ಲ ಇರುತ್ತೆ. ಆ ಥರ ಎಷ್ಟೇ ಲೇಟಾಗಿ ಬಂದರು ಅಥವಾ ನಮ್ಮದು ಏನೇ ಟೈಮಿಂಗ್ ಇದಾದರೂ ಅವ್ರಿಗೆ ಟೈಮಿಂಗ್ ಕೊಡೋಕ್ಕೆ ನನಗೆ ಟೈಮ್ ಸಿಗಲ್ಲ, ಒಂದೊಂದ್ಸಲ ಅದನ್ನೆಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಮಕ್ಕಳನ್ನೆಲ್ಲ ಅವಳೇ ನೋಡ್ಕೊಂಡು ಹೋಗ್ತಾಳೆ. ಈ ಅಂದರೆ ಡೈರೆಕ್ಟಾಗಿ ನಾನು ಅವ್ರಿಗೆ ಥ್ಯಾಂಕ್ಸ್ ಹೇಳಿಲ್ಲ ಗಂಡ ಹೆಂಡತಿ ಬಗ್ಗೆ ಏನು ಅಂತ, ಬಟ್ ಈ ಒಂದು ಸಂದರ್ಭ ನಾನು ಉಪಯೋಗಿಸ್ಕೊಂಡು ಅವಳಿಗೆ ಈ ವಿಷಯದಲ್ಲಿ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಪಾಪ ನನ್ನ ಮಕ್ಕಳನ್ನ ಇಬ್ಬರನ್ನು ಚೆನ್ನಾಗಿ ನೋಡ್ಕೊಂಡು ಸ್ಕೂಲಿಗೆ ಕಳಿಸ್ಕೊಂಡು ಓದಿಸ್ಕೊಂಡು ಇದ್ದಾಳೆ, ಎಲ್ಲದಕ್ಕೂ ಸಹಕಾರಿಯಾಗಿದ್ದಾರೆ. ಅಂದರೆ ನನಗೆ ಒಂದು ಸ್ವಲ್ಪ ಕೋಪ ಜಾಸ್ತಿ ನೋಡಿ, ಈಗಲೂ ಬೆವರು ಬರ್ತಾ ಇದೆ, ನಾನು ಸಡನ್ನಾಗಿ ಕೋಪ್ತಾ ಏನಾದ್ರು ಅಂದ್ಬಿಡ್ತೀನಿ, ನನ್ನ ತಡೆಯಲ್ಲ. ಅದು ನಮ್ಮ ಪಿತ್ರಾರ್ಜಿತ ಆಸ್ತಿ ಕೋಪ ಅನ್ನೋದು, ಅದನ್ನೆಲ್ಲ ಸಹಿಸ್ಕೊಂಡು 10 ವರ್ಷ ತುಂಬ 11ನೇ ವರ್ಷಕ್ಕೆ ಈಗ ನಡೀತಾ ಇದೆ, ನನ್ನೆಲ್ಲ ಸಹಿಸ್ಕೊಂಡು ಮಾಡ್ಕೊಂಡು ಹೋಗ್ತಾ ಇದ್ದಾಳೆ. ಈ ಟೈಮಲ್ಲಿ ಅವಳಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ನಾವು ಈ ಫ್ಯಾಮಿಲಿ ಜೊತೆ ನಮ್ಮ ಅಪ್ಪ ಅಮ್ಮ ಊರಲ್ಲಿದ್ದಾರೆ, ಅವರು ಅವಾಗವಾಗ ಬಂದು ಮೊಮ್ಮಕ್ಕಳನ್ನ ನೋಡ್ಕೊಂಡು ಹೋಗ್ತಾ ಇರ್ತಾರೆ, ನಾವು ಊರಿಗೆ ಹೋಗ್ತಾ ಇರ್ತೀವಿ. ಇಷ್ಟು ಇದು ನಮ್ಮ ಒಂದು ಚಿಕ್ಕ ಫ್ಯಾಮಿಲಿ. ಈ ಒಂದು ಅವಕಾಶ ಕೊಟ್ಟಂತಹ ಗಂಧದ ಗುಡಿ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ಗೆ ಮತ್ತು ಅದರ ಉಸ್ತುವಾರಿ ವಹಿಸಿರುವಂತಹ ಹರ್ಷ ಅವ್ರಿಗೆ ಎಲ್ಲರಿಗೂ ಹೃತ್ಪೂರ್ವಕ ವಂದನೆಗಳು. ನಿಮ್ಮ ಪ್ರೀತಿ ವಿಶ್ವಾಸ ಹೀಗೆ ಇರಲಿ, ಹೀಗೆ ನನ್ನಂತಹ ಒಂದು ಒಬ್ಬ ಮಾಮೂಲಿ ಕಾರ್ಮಿಕರನ್ನ ಹೀಗೆ ತೆರೆಯಿಂದ ಏನು ಕೆಲಸ ಮಾಡ್ತಿದ್ದಾರೋ ಅಂಥವ್ರನ್ನ ಈ ಥರನೇ ನಮ್ಮ ಥರನೇ ಇಂಟ್ರೂ ಮಾಡಿ ಅವ್ರನ್ನ ಪ್ರೋತ್ಸಾಹಿಸಿ ಅಂತ ಈ ಮೂಲಕ ನಿಮ್ಮನ್ನು ಕೇಳ್ತಾ ಇದ್ದೀನಿ. ಎಲ್ಲ ಕನ್ನಡದ ಜನತೆಗೂ ನಮ್ಮ ಫ್ಯಾಮಿಲಿ ಕಡೆಯಿಂದ ಧನ್ಯವಾದಗಳು. ಗಂಧದಗುಡಿ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಒತ್ತಿ.